ವಿಶ್ವ ಓಂ ಶಾಂತಿ ಗೆಳೆಯರ ಬಳಗ ಹಗರಿ ಬೊಮ್ಮನಹಳ್ಳಿ ವತಿಯಿಂದ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಚಿಲಗೋಡು ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಬಣ್ಣದ ಒಂದು ಸೇವೆಯನ್ನ ಮಾಡ್ತಾ ಇದ್ರೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಬರೋಣ. ದೇವಸ್ಥಾನದ ಶಿಲಾಶಾಸನದಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಒಳಗೊಂಡಿದ್ದು, ಆ ದೇವಸ್ಥಾನ ಶಿಲಾಶಾಸನವು ಕೆಲವು ದಿನಗಳಿಂದ ಕೆಲವು ವರ್ಷಗಳಿಂದ ಕೆಲವು ಸಾಲುಗಳು ಅಳಿಸಿ ಹೋಗಿವೆ. ಹಾಗೆಯೇ ಈ ದೇವಸ್ಥಾನ ಈ ಮೊದಲು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿತ್ತು. ಈ ದೇವಸ್ಥಾನಕ್ಕೆ ಬರಬೇಕಾಗಿದ್ರೆ ಸರಿಯಾದ ಒಂದು ರಸ್ತೆ ಈ ಒಳಗೆ ಹೋಗಕ್ ಕೂಡ ದಾರಿ ವ್ಯವಸ್ಥೆ ಇದ್ದಿಲ್ಲ. ಅಷ್ಟು ಗಿಡ ಮುಳ್ಳು ಗಂಟೆಗಳಿಂದ ಬೆಳೆದಿತ್ತು. ಇದನ್ನ ಸುಮಾರು 1992ರಲ್ಲಿ ನಮ್ಮ ಹಿರಿಯರು, ನಮ್ಮ ಗ್ರಾಮದ ಹಿರಿಯರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ರು. ಆ ನಂತರ 1992ರಲ್ಲಿ ಆದಂತ ಜೀರ್ಣೋದ್ಧಾರ ಇದ್ರ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಮತ್ತು ಇಲ್ಲಿ ಗಿಡ ಮುಳ್ಳು ಕಂಡಿಗಳಿಂದ ಮತ್ತು ಬೆಳೆಯಲು ಆರಂಭಿಸಿ ಹಾಗೇನೇ 2010ರಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರು ಸೇರಿಕೊಂಡು ಸಮಯ ಸಿಕ್ಕಾಗೆಲ್ಲ ಬಂದು ಇಲ್ಲಿ ಕೂತಾ ಇದ್ವಿ. ಸುಮ್ಮನೆ ಕೂತಿ ಹೋದ್ರೆ ಸರಿ ಇರಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು. ಇಲ್ಲಿ ಬಂದು ಸತ್ತೇವೆ ಎಷ್ಟು ಸಾಧ್ಯ ಏನಾದ್ರೂ ಒಂದು ಕೆಲಸ ಮಾಡೋಣ ಅಂತಂದು ನಾವು ತಲೆ ತಿಳಿದು ಒಂದು ಗಿಡ ಹಚ್ಚದು ಮಣ್ಣು ಸವರದು ಇದನ್ನೆಲ್ಲ ಮಾಡಿ ಹುಲ್ಲು ಕೆಟ್ಟದು ಇದನ್ನೆಲ್ಲ ಮಾಡ್ತಾ ಮಾಡ್ತಾ ದಿನ ದಿನ ನಮ್ಮ ಸ್ನೇಹಿತರು ನಮ್ಮ ಗ್ರಾಮಸ್ಥರು ಸೇರಿ ಏನಾದ್ರೂ ಒಂದು ವಿಶೇಷವಾಗಿ ಮಾಡೋಣ ಅಂದ್ರೆ ಒಬ್ರಿಗೊಬ್ರು ಸೇರ್ತಾ ಸೇರ್ತಾ ದಿನ ದಿನ ವರ್ಷ ತಿಂಗಳು ಹಿಂಗೆ ಆಗ್ತಾ ಆಗ್ತಾ ಒಂದು ಬದಲಾವಣೆ ಮಾಡ್ಕೊಂತ ಹೋಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಒಂದು ಹಂತಕ್ಕೆ ಬಂದಿದೆ. ಈ ದೇವಸ್ಥಾನ ಈ ಒಂದು ನಮ್ಮ ಗ್ರಾಮಸ್ಥರ ಯುವಕರ ಸಹಕಾರದಿಂದ ಒಳ್ಳೆ ಚೆನ್ನಾಗಿ ಇಲ್ಲೊಂದು ಒಳ್ಳೆ ಉತ್ತಮ ಪರಿಸರ ನಿರ್ಮಾಣ ಆಗಿದೆ. ಇಲ್ಲಿ ಗಿಡ ಮರಗಳನ್ನ ಹಾಕಿ ಈ ಸಂದರ್ಭದಲ್ಲಿ ಗಿಡ ಮರಗಳು ಚೆನ್ನಾಗಿ ಸಮೃದ್ಧವಾಗಿ ಬೆಳೆದು ಇಲ್ಲೊಂದು ಒಂದು ಪ್ರಶಾಂತವಾದ ವಾತಾವರಣ ನಮಗೆ ನೀಡ್ತಾ ಇದ್ದೇವೆ. ಇಲ್ಲಿ ಬಂದೆ ಅಂದ್ರೆ ನಮಗೆ ಜಲ್ದಿ ಮನೆಗೆ ಹೋಗ್ಬೇಕು ಊರಕ್ಕೆ ಹೋಗ್ಬೇಕಂತ ಅನಿಸ್ತಾನೆ ಇರೋದಿಲ್ಲ. ಯಾರು ಬಂದ್ರು ಈ ಸ್ಥಳಕ್ಕೆ ಯಾರು ಬಂದ್ರು ಕೂಡ ಈ ಒಂದು ಸ್ಥಳದ ಬಗ್ಗೆ ಈ ಒಂದು ಪ್ರಶಾಂತತೆ ಬಗ್ಗೆ ಅವ್ರ ಮೆಚ್ಚುಗೆಯ ಮಾತುಗಳನ್ನು ಹೇಳೇ ಹೋಗ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಇದಕ್ಕೆ ಒಂದು ಧನ್ಯವಾದಗಳು. ಇನ್ನು ಅಭಿವೃದ್ಧಿ ಆಗ್ಬೇಕಾಗೈತಿ. ಈ ದೇವಸ್ಥಾನದ ಬಗ್ಗೆ ಹೆಚ್ಚು ಹೆಚ್ಚು ಜನರಿಗೆ ಗೊತ್ತಾಗ್ಬೇಕಾಗೈತಿ. ಈ ಒಂದು ಸೇವಾ ಕೆಲಸಗಳ ಮೂಲಕ ವಿಶ್ವ ಓಂ ಶಾಂತಿ ಗೆಳೆಯರ ಬಳಗ ಆಬುವಳಿ ಇವರು ಈ ದಿನ ಬಂದು ಸೇವಾದಳ ಕಾರ್ಯಕ್ರಮದ ಮೂಲಕ ನಮ್ಮ ಈ ದೇವಸ್ಥಾನದಲ್ಲಿ ಸೇವೆಯನ್ನ ಮಾಡಿ ಸ್ವಚ್ಛತೆಯನ್ನ ಮಾಡಿ ಈ ದೇವಸ್ಥಾನದ ಬಗ್ಗೆ ಇದು ವಿಚಾರಗಳನ್ನ ಇತಿಹಾಸವನ್ನ ತಿಳ್ಕೊಂಡು ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ಇನ್ನೂ ನಾವು ಹೆಚ್ಚಿನ ಗಮನ ಹರಿಸಿ ಈ ದೇವಸ್ಥಾನದ ಒಂದು ಇತಿಹಾಸ ಪರಂಪರೆಯ ಬಗ್ಗೆ ನಮ್ಮ ತಾಲೂಕಿನಾದ್ಯಂತ ನಮ್ಮ ನೆಟ್ವರ್ಕ್ ಏನಿದೆ ನಮ್ಮ ಸೇವಾದಳದ ನೆಟ್ವರ್ಕ್ ನಮ್ಮ ರಾಜ್ಯಾದ್ಯಂತ ಒಂದು ಮಾಹಿತಿ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಸೇವಾದಳದ ಈ ಸದಸ್ಯರು ತಿಳಿಸಿದ್ದಾರೆ. ಅವರಿಗೆ ಈ ಒಂದು ಈ ದೇವಸ್ಥಾನಕ್ಕೆ ಬಂದು ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಈ ದೇವಸ್ಥಾನದ ಒಂದು ಹೊರಗಿನ ಪ್ರಪಂಚಕ್ಕೆ ಇನ್ನೂ ಹೆಚ್ಚಿನ ಬೆಳಕು ನೀಡತಕ್ಕಂತ ಒಂದು ಕಾರ್ಯ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಒಂದು ಟ್ರಸ್ಟಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ನಾವು ಸ್ವಲ್ಪ ಪೇಂಟ್ ಹೊಡಿತೀವಣ್ಣ ಆ ಕಡೆ ತೋರಿಸಿ.